ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಳಿಕ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ ಮೇಲೆ ತನಿಖೆ ಎಲ್ಲಿಗೆ ಬಂದು ನಿಂತುಕೊಂಡಿದೆ? ಸೈಲೆಂಟ್ ಆಗಿ ಏನಾದರೂ ಹಳ್ಳ ಹಿಡಿತಾ ಇದೆಯಾ ಈ ಅತ್ಯಾಚಾರ ಪ್ರಕರಣ, ಅಥವಾ ಹಳ್ಳ ಹಿಡಿಸ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಯುವತಿಯದ್ದು ಸಮ್ಮತಿ ಸೆಕ್ಸ್ ಅಂತ ಹೇಳಿ ರಿಪೋರ್ಟ್ ಅನ್ನ ಏನಾದರೂ ರೆಡಿ ಆಗಿದೆಯಾ, ರಿಪೋರ್ಟ್ ರೆಡಿ ಮಾಡಿಬಿಟ್ಟಿದ್ದಾರಾ, ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಕೇಸನ್ನ ಉಲ್ಟಾ ಮಾಡ್ತಾರಾ, ಎಲ್ಲಿಗೆ ಬಂದು ನಿಂತಿದೆ ಹಾಗಿದ್ರೆ ತನಿಖೆ? ಯುವತಿಯ ಅತ್ಯಾಚಾರ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಸಜ್ಜಾಗಿತ್ತ ಹಾಗಿದ್ರೆ SIT ಬಿ ರಿಪೋರ್ಟ್ ಅನ್ನ ಹಾಕಿ ಅದನ್ನ ಹಳ್ಳ ಹಿಡಿಸೋದಕ್ಕೆ ಬೆಳಗಾವಿ ಸಾಹುಕಾರ್ಗೆ ಸಂತ್ರಸ್ತನ ಪಟ್ಟ ಏನಾದರೂ ಸಿಕ್ಬಿಡುತ್ತಾ, ಸಂತ್ರಸ್ತರು ಅಂತ ಏನಾದರೂ ಪಟ್ಟ ಕಟ್ತಾರಾ? ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಈಗ ಎದುರಾಗ್ತಾ ಇದ್ದಾವೆ. ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಳಿಕ ತನಿಖೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಈಗ ಸೈಲೆಂಟ್ ಆಗಿ ಹಳ್ಳ ಹಿಡಿಸುವಂತ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ? ಹಳ್ಳ ಹಿಡಿಸ್ಬಿಡ್ತಾರಾ ಹಾಗಿದ್ರೆ ಇದನ್ನ? ಯುವತಿಯದ್ದು ಸಮ್ಮತಿಯಿಂದನೇ ನಾವಿಬ್ರು ಕೂಡ ಸೇರಿದ್ದೀವಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ನೇ ಏನಾದರೂ ಉಲ್ಟಾ ಮಾಡಿಬಿಡ್ತಾರಾ? ರಮೇಶ್ ಜಾರಕಿಹೊಳಿ ಅವ್ರನ್ನೇ ಸಂತ್ರಸ್ತ ಅಂತ ಏನಾದರೂ ಬಿಂಬಿಸ್ಬಿಡ್ತಾರಾ ಗೊತ್ತಿಲ್ಲ. ಯುವತಿಯ ಅತ್ಯಾಚಾರ ಪ್ರಕರಣದಲ್ಲಿ SIT ಏನಾದರೂ ಬಿ ರಿಪೋರ್ಟ್ ಹಾಕೋದಕ್ಕೆ ರೆಡಿ ಆಗಿದ್ಯಾ? ಹೈಕೋರ್ಟ್ಗೆ May 31 SIT ತನಿಖಾ ವರದಿಯನ್ನ ನೀಡಬೇಕು. ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿಯನ್ನ SIT ಕೋರ್ಟ್ಗೆ ಸಲ್ಲಿಸಲಿದೆ. SIT ಮುಖ್ಯಸ್ಥರಿಗೆ ತಿಳಿದಿಲ್ಲ ತನಿಖಾ ವರದಿಯನ್ನ ಸಲ್ಲಿಸುವಂತ ದಿನಾಂಕ. ಇದು ಹೇಳಬೇಕು ಅಂತಂದ್ರೆ ರಜೆಯಲ್ಲಿರುವ SIT ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಅವ್ರಿಗೆ ಗೊತ್ತಿಲ್ಲ ಯಾವತ್ತು SIT ಹೋಗಿ ಕೋರ್ಟ್ಗೆ ಸಲ್ಲಿಸ್ತಾ ಇದೆ ವರದಿ ಅಂತ ಹೇಳಿ. ಸೌಮೇಂದು ಮುಖರ್ಜಿ ಅನುಪಸ್ಥಿತಿಯಲ್ಲಿಯೇ ನ್ಯಾಯಾಲಯಕ್ಕೆ ತನಿಖಾ ವರದಿ ಹೋಗ್ತಾ ಇದೆ. ಇದು ಕೂಡ ತೀವ್ರ ಅನುಮಾನ, ಕುತೂಹಲಕ್ಕೆ ಜಾಗ ಮಾಡಿಕೊಡುತ್ತೆ. ಇನ್ನು ಹೈಕೋರ್ಟ್ಗೆ May 31 SIT ತನಿಖಾ ವರದಿ ಯನ್ನ ನೀಡಲಿದೆ. ಜೊತೆಗೆ CCB ಮುಖ್ಯಸ್ಥ ಸಂದೀಪ್ ಪಾಟೀಲ್ರಿಂದ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಯಾಗುವಂತ ಸಾಧ್ಯತೆ ಇದೆ. SIT ಮುಖ್ಯಸ್ಥರಿಗೆ ಗೊತ್ತಿಲ್ಲ ತನಿಖಾ ವರದಿ ಯಾವತ್ತು ಸಲ್ಲಿಸೋದು ಅನ್ನೋ ಅಂತ ಡೇಟೇ ಗೊತ್ತಿಲ್ಲ. ರಜೆಯಲ್ಲಿದ್ದಾರೆ ಸದ್ಯ ಸೌಮೇಂದು ಮುಖರ್ಜಿ ಅವರು. SIT ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಅನುಪಸ್ಥಿತಿಯಲ್ಲಿಯೇ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನ ಸಲ್ಲಿಸಲಾಗ್ತಿದೆ. ಆಲ್ಮೋಸ್ಟ್ ಬಹುತೇಕ ಚಾನ್ಸಸ್ ಆರ್ ದೇರ್ CCB ಮುಖ್ಯಸ್ಥ ಸಂದೀಪ್ ಪಾಟೀಲ್ ಅವರು ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಬಹುದು. ಸಾಹುಕಾರ್ಗೆ COVID-19 ಪಾಸಿಟಿವ್ ಬಂದ ಬಳಿಕ ತನಿಖೆಯ ದಿಕ್ಕೇ ಬದಲಾಗಿ ಹೋಗ್ಬಿಡ್ತು. ಸೈಲೆಂಟ್ ಆಗಿ ರಮೇಶ್ ಜಾರಕಿಹೊಳಿ ಹೇಳಿಕೆ ದಾಖಲಾಗೋಯ್ತು. ಅನಾರೋಗ್ಯದ ಕಾರಣದಿಂದ SIT ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಅವರು ಸುದೀರ್ಘ ರಜೆಯಲ್ಲಿದ್ದಾರೆ. ಗೌರಿ ಲಂಕೇಶ್ ಕೇಸಿನ SIT ಕೆಲಸ ಮಾಡಿದ್ದ ಅಧಿಕಾರಿಗಳು ಸೈಲೆಂಟ್ ಆಗ್ಬಿಟ್ರ ಹಾಗಿದ್ರೆ ಎಲ್ಲಿ ಹೋದ್ರು? ತನಿಖಾ ವರದಿ ಬಳಿಕ ಕೋರ್ಟ್ನಲ್ಲೇ ಫೈನಲ್ ಬ್ಯಾಟಲ್ ಆಗುವಂತ ಸಾಧ್ಯತೆ ಇರಬಹುದು. ತನಿಖಾ ವರದಿ ಕೇವಲ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ ಬೇರೆ ಎಲ್ಲ ಆಯಾಮಗಳನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ರ ಅಥವಾ ಮರ್ತು ಬಿಟ್ರ ಮುಚ್ಚಾಕ್ಬಿಟ್ರ? ಸಾಹುಕಾರ್ಗೆ COVID-19 ಬಂದ ಮೇಲೆ ಕೇಸ್ನ ದಿಕ್ಕೇ, ತನಿಖೆಯ ದಿಕ್ಕೇ ಬದಲಾಗಿ ಹೋಗ್ಬಿಡ್ತು. ಎಲ್ಲ ಸೈಲೆಂಟ್ ಆಗಿ ಒಳಗೊಳಗೆ ನಡೆದೋಯ್ತು. ಸೈಲೆಂಟ್ ಆಗಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಕೂಡ ದಾಖಲಾಗೋಯ್ತು. ಸೌಮೇಂದು ಮುಖರ್ಜಿ ಅವರು ಸುದೀರ್ಘ ರಜೆಯಲ್ಲಿದ್ದಾರೆ ಅನಾರೋಗ್ಯದ ಕಾರಣದಿಂದ. ಇನ್ನು ಗೌರಿ ಲಂಕೇಶ್ ಕೇಸ್ನ SIT ಕೆಲಸ ಮಾಡಿದಂಥ ಅಧಿಕಾರಿಗಳು ಕೂಡ ಫುಲ್ ಸೈಲೆಂಟ್ ಆಗ್ಬಿಟ್ರ ಅಥವಾ ಸೈಲೆಂಟ್ ಆಗೋ ರೀತಿ ಏನಾದರೂ ಆಗಿದೆಯಾ ವ್ಯವಸ್ಥೆ ಗೊತ್ತಿಲ್ಲ. ತನಿಖಾ ವರದಿ ಬಳಿಕ ಏನಾದರೂ ಕೋರ್ಟ್ನಲ್ಲೇ ಫೈನಲ್ ಬ್ಯಾಟಲ್ ಆಡ್ತಾರಾ ಅಥವಾ ಈ ಪ್ರಕರಣ ಕೇವಲ ಯುವತಿ ಅತ್ಯಾಚಾರ ಕೇಸ್ಗೆ ಮಾತ್ರ ಸೀಮಿತ ಆಗುತ್ತಾ? ಜಾರಕಿಹೊಳಿ ನೀಡಿದಂಥ ಬ್ಲ್ಯಾಕ್ಮೇಲ್ ಕೇಸ್ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಅದು ಯಾವ ಹಂತಕ್ಕೆ ಹೋಗುತ್ತೆ, ಅದು ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ನೋಡಬೇಕಾಗತ್ತೆ. ಎಸ್ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನನ್ನ ಕರೆಸ್ಪಾಂಡೆಂಟ್ ಪುಟ್ರಾಜು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ರಾಜು, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಳಿಕ ತನಿಖೆ ಎಲ್ಲಿಗೆ ಬಂದು ನಿಂತಿದೆ? ನಿಜಕ್ಕೂ ಕೂಡ ಬಹಳಷ್ಟು ಕುತೂಹಲದ ಜೊತೆಗೆ ಅನುಮಾನವನ್ನು ಮೂಡಿಸ್ತಾ ಇದೆ. ಯಾಕಂತಂದರೆ ಸೌಮೇಂದು ಮುಖರ್ಜಿ ಅವರು ಕೂಡ ಸುದೀರ್ಘ ರಜೆಯಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಕೋರ್ಟ್ಗೆ ವರದಿಯನ್ನು ಯಾವತ್ತು ಸಲ್ಲಿಸೋದು ಅಂತೇಳಿ. ಇದೆಲ್ಲ ವಿಚಾರಗಳು ಕೂಡ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಪುಟ್ರಾಜು, ಏನು ಹೇಳ್ತೀರಿ? ಸಿಂಧೂರ, ಏನು ಯುವತಿ ಕೊಟ್ಟಂತಹ ಅತ್ಯಾಚಾರ ಪ್ರಕರಣ ಏನಿದೆ, ಅದರಲ್ಲೂ ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕೊಟ್ಟಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಒಂದು ಸುದೀರ್ಘವಾದಂತಹ ಒಂದು ವಿಚಾರಣೆ ಮತ್ತು ತನಿಖೆ ಸಮಗ್ರವಾದಂತಹ ಒಂದು ತನಿಖೆಯನ್ನು ನಡೆಸಬೇಕು ಅಂತಲೇ SIT ರಚನೆ ಮಾಡಿದ್ದು. SIT ರಚನೆ ಮಾಡಿದ್ದರ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅಪರಾಧಿಗಳಿಗೆ ಒಂದು ಶಿಕ್ಷೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ತನಿಖೆಯ ವರದಿಯನ್ನು ಸಿದ್ಧಪಡಿಸುವಂತೆ ಈಗಾಗಲೇ ಏನು ಸರ್ಕಾರ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಒಂದು SIT ಒಂದು ಕಂಪ್ಲೀಟ್ ಆದಂತಹ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿತ್ತು. ಆದರೆ ಎಲ್ಲೊಂದು ರೀತಿಯಲ್ಲಿ ಸಾಕಷ್ಟು ಬಾರಿ ಯುವತಿಯನ್ನು ಹೇಳಿಕೆಯನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಯುವತಿಯನ್ನೇ ಪದೇ ಪದೇ ಆ ಒಂದು ತನಿಖೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಸಾಹುಕಾರರನ್ನು ಎಲ್ಲೊಂದು ರೀತಿಯಲ್ಲಿ ಮರೆಮಾಚುವಂತಹ ಕೆಲಸವನ್ನೇನಾದರೂ SIT ಅಧಿಕಾರಿಗಳು ಮಾಡಿದ್ರ ಅನ್ನುವಂತಹ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಏನು ರಮೇಶ್ ಜಾರಕಿಹೊಳಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂತು. ಆ ಪಾಸಿಟಿವ್ ಬಂದಂತಹ ಹಿನ್ನೆಲೆಯಲ್ಲಿ ಅವರು ಗೋಕಾಕ್ನಲ್ಲಿ ಒಂದಷ್ಟು ಚಿಕಿತ್ಸೆಯನ್ನು ಪಡ್ಕೊಂಡು ಆ ನಂತರದಲ್ಲಿ SIT ಬಂದು ಒಂದು ಹೇಳಿಕೆಗಳನ್ನು ದಾಖಲು ಮಾಡಿ ಹೋಗಿದ್ರು. SIT ಬಂದು ಹೇಳಿಕೆಯನ್ನು ದಾಖಲು ಮಾಡಿದ ನಂತರದಲ್ಲಿ ಅಷ್ಟರವರೆಗೂ ಏನು ನಾನು ಆ CD ಇರ್ತಕ್ಕಂಥದ್ದು ನಾನಲ್ಲ ಎನ್ನುತ್ತಿದ್ದಂತಹ ಸಾಹುಕಾರರು ಆ ನಂತರದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು ಆ CD ನಾನೇ, ನನ್ನನ್ನು ಅನಿತ್ರಾಪ್ ಒಳಪಡಿಸಲಾಗಿದೆ, ಬ್ಲ್ಯಾಕ್ಮೇಲ್ ಮಾಡಲಾಗಿದೆ ಎಂಬಿತ್ಯಾದಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಜೊತೆಗೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗೆ ಮತ್ತು ಆ ಯುವತಿಯೇ ಖುದ್ದು ನನಗೆ ವಿಡಿಯೋನ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಾಗೆ ಅನೇಕ ಆ ಹೇಳಿಕೆಗಳನ್ನು ದಾಖಲವನ್ನು ಮಾಡಿದ್ರು ಸಾಹುಕಾರರು. ಇದಾದ ನಂತರದಲ್ಲಿ ಪ್ರಕರಣದ ತನಿಖೆಯ ದಿಕ್ಕು ಬದಲಾಯಿತು, ಒಂದು ರೋಚಕ ಟ್ವಿಸ್ಟ್ ತನಿಖೆಗೆ ಸಿಕ್ತು ಅಂತಲೇ ಹೇಳಬೇಕಾಗತ್ತೆ. ಆದರೆ ಈ ತನಿಖೆಯ ಒಂದು ವರದಿಯನ್ನು 31 May ಒಳಗೆ ಕೊಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕಂಪ್ಲೀಟ್ ಆಗಿ SIT ಅಧಿಕಾರಿಗಳು ಮೇ 31 ಒಳಗೆ ತನಿಖೆಯ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಹೈಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಏನು ತನಿಖೆಯ ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ. ಸಾಕಷ್ಟು ಒಂದು ಬಹಳ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಂತಹ ಅಧಿಕಾರಿ ಅಂತ ಹೇಳಿದ್ರೆ ಅದು ಸೌಮೇಂದು ಮುಖರ್ಜಿ ಅವರು. ಸೌಮೇಂದು ಮುಖರ್ಜಿ ಅವರ ಅನುಪಸ್ಥಿತಿಯಲ್ಲಿಯೇ ಏನು SIT ಅಧಿಕಾರಿಗಳು ಇದೀಗ ತನಿಖಾ ವರದಿಯನ್ನು ಕೊಲ್ಲಿಸ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಆಸ್ಪದವನ್ನು ಕೊಡ್ತಾಯಿದೆ. ಯಾಕೆಂದರೆ 20 ದಿನಗಳಿಂದ ಸುದೀರ್ಘವಾದಂತಹ ರಜೆಯಲ್ಲಿ ತೆರಳಿರುವಂಥದ್ದು ಸೌಮೇಂದು ಮುಖರ್ಜಿಯವರು. ಜೊತೆಗೆ ಏನು ಗೌರಿ ಲಂಕೇಶ್ ಕೇಸ್ನಲ್ಲಿ ಸಾಕಷ್ಟು ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡಿದಂತಹ ಒಂದಷ್ಟು ಅಧಿಕಾರಿಗಳು ಈ ತನಿಖೆಯಿಂದ ಸ್ವಲ್ಪ ದೂರ ಸರಿದಿರುವಂಥದ್ದು ಸಹ ತನಿಖೆಯ ದಿಕ್ಕು ಎಲ್ಲ ಒಂದು ರೀತಿಯಲ್ಲಿ ಅಳ್ಳ ಹಿಡಿತಾ ಇದೆಯಾ ಅಥವಾ ಒನ್ ಸೈಡೆಡ್ ಆಗಿ ಹೋಗ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಇದೀಗ ಅನುಮಾನಗಳಿಗೆ ಆಸ್ಪದಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಇದೀಗ ಏನು ಮುಚ್ಚಿದ ಲಕೋಟೆಯಲ್ಲಿ ಮೇ 31 ಹೈಕೋರ್ಟ್ಗೆ ಒಂದು ತನಿಖಾ ವರದಿ ಸಿದ್ಧ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಎಲ್ಲ ಒಂದು ರೀತಿಯಲ್ಲಿ ಕೇಸ್ ಇಡೀ ಪ್ರಕರಣ ಒಂದು ರೀತಿಯಲ್ಲಿ ಅಲ್ಲ ಎಳೆಯುವಂಥದ್ದು ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ಗೆ ಒಳಪಡಿಸಿದ್ದಾರೆ. ಹೀಗಾಗಿ ಎಲ್ಲೊಂದು ರೀತಿಯಲ್ಲಿ ಯುವತಿಯ ಜೊತೆಗೆ ನಡೆದಿದ್ದು ಸಮ್ಮತಿಯ ಸಿಕ್ಸ್ ಅಂತೇಳಿ ಕೇಸನ್ನೇ ಕ್ಲೋಸ್ ಏನಾದರೂ ಮಾಡುವಂತಹ ಹುನ್ನಾರ ಏನಾದರೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳಿಗೆ ಆಸ್ಪದ ಕೊಡುವಂತಹ ರೀತಿಯಲ್ಲಿ ತನಿಖಾ ವರದಿ ಸಿದ್ಧ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಇದು ಯಾವ ರೀತಿಯ ತನಿಖಾ ವರದಿಯನ್ನು ಇನ್ನು ಹೈಕೋರ್ಟ್ಗೆ ಸಬ್ಮಿಟನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಸಿಂಧೂರ. ಜೊತೆಗೆ ಪುಟ್ರಾಜು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ಈಗ ಹುಡುಗಿಗೆ ಮೆಡಿಕಲ್ ಟೆಸ್ಟ್ ಆಯಿತು, ಈಗ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಾಯ್ತು, ಹೌದು ಅದು ನಾನೇ ಇರೋದು, ನನ್ನ ಸಮ್ಮತಿ ಯುವತಿಯ ಸಮ್ಮತಿಯಿಂದನೇ ಎಲ್ಲವೂ ಕೂಡ ನಡೆದಿದೆ ಅಂತ ಹೇಳಿ. ಆದರೆ ಬರೀ ಇವರಿಗೆ ಶುಗರು BP ಟೆಸ್ಟ್ ಮಾಡಿ ಬಿಟ್ಬಿಟ್ರು, ಇವರನ್ನ ಯಾಕೆ DNA ಟೆಸ್ಟ್ಗೆ ಒಳಪಡಿಸಿಲ್ಲ? ಇದೆಲ್ಲವೂ ಕೂಡ ತನಿಖಾ ವರದಿಯಲ್ಲಿ ಮೆನ್ಷನ್ ಮಾಡಲೇಬೇಕಾಗತ್ತೆ, ಕೋರ್ಟ್ ಕೂಡ ಆಗ ಚೀಮಾರಿ ಹಾಕುವಂಥ ಸಾಧ್ಯತೆ ಇರುತ್ತಲ್ವಾ? ಸಿಂಧೂರ ಏನಂತ ಹೇಳಿದ್ರೆ, ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಬೇಕಾಗಿರುವಂತಹ ಕರ್ತವ್ಯವನ್ನು SIT ಅಧಿಕಾರಿಗಳು ಮಾಡಿರ್ತಾರೆ. ಆದರೆ ಇದ್ಯಾವುದನ್ನು ಸಹ ಮಾಧ್ಯಮಗಳ ಮುಂದೆ ಬಹಿರಂಗ ಆಗದಿರೋ ರೀತಿಯಲ್ಲಿ ನೋಡ್ಕೊಂಡಿರುವಂಥದ್ದು. ಆದರೆ ಯುವತಿಯ ಜೊತೆಯಲ್ಲಿ ನಡೆದಂತಹ ಒಂದು ಒಡನಾಟ ಮತ್ತು ಆ ಯುವತಿಯ ಜೊತೆಗೆ ಯಾವ ರೀತಿಯ ಸಂಪರ್ಕವನ್ನು ಸಾಹುಕಾರರು ಹೊಂದಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ವೆಸ್ಟಿಗೇಷನ್ಸನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಏನು ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನೇ ಪ್ರಮುಖವಾಗಿ ಆಧಾರವಾಗಿ ಇಟ್ಕೊಂಡು ಏನಾದರೂ ತನಿಖಾ ವರದಿ ಸಿದ್ಧ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಇದೀಗ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಯುವತಿ ಸಾಕಷ್ಟು ಬಾರಿ ಒಂದು ಕಾಲನ್ನು ಮಾಡಿರುವಂಥದ್ದು, ಏಕೆಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ನಿರಂತರವಾದಂಥ ಸಂಪರ್ಕವನ್ನು ಯುವತಿ ಹೊಂದಿದ್ಲು ಅನ್ನುವಂಥದ್ದು ಇದರಲ್ಲಿ ಮೇಜರ್ ಆದಂತಹ ಒಂದು ವಿಚಾರ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಿರಂತರವಾದಂಥ ಸಂಪರ್ಕವನ್ನು ಹೊಂದಿದ್ದಂಥ ಸಂದರ್ಭದಲ್ಲಿಯೇ ಆಕೆ ಎಲ್ಲೋ ಒಂದು ರೀತಿಯಲ್ಲಿ ಬೆಡ್ವರೆಗೂ ಬರೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆ ಯುವತಿಯೇ ನೇರವಾಗಿ ಅನೇಕ ಬಾರಿ ಕಾಲನ ಮಾಡಿರುವಂಥದ್ದನ್ನೇ ಆಧಾರವಾಗಿ ಇಟ್ಕೊಂಡು ಇದೊಂದು ರೀತಿಯ ಸಮ್ಮತಿಯ ಸೆಕ್ಸ್ ಅಂತೇಳಿ ಏನಾದರೂ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಅನುಮಾನಗಳಿಗೆ ಆಸ್ಪದವನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ಒಂದು ರೀತಿಯಲ್ಲಿ ದಿಕ್ಕು ಬದಲಾಗಿರುವಂಥದ್ದು ರಮೇಶ್ ಜಾರಕಿಹೊಳಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಆ ಹೇಳಿಕೆಯನ್ನು ಆಧರಿಸಿ ಯಾವ ರೀತಿಯ ವರದಿ ತಯಾರಾಗಿದೆ ಅನ್ನುವಂಥದ್ರ ಮೇಲೆ ಇಡೀ ಕೇಸ್ ನಿಂತಿದೆ ಅಂತಲೇ ಹೇಳ್ಬೋದು. ಒಂದು ವೇಳೆ
ಅಕಸ್ಮಾತ್ ಏನಾದರೂ ಈ ತನಿಖೆ ಬಿ ರಿಪೋರ್ಟ್ ಏನಾದರೂ ಹಾಕಿದ್ದೆ ಆಯಿತು ಅಂದರೆ, ಅಥವಾ ಆ ಕೋರ್ಟ್ಗೆ ಇದು ಸಮ್ಮತಿಯ ಸೆಕ್ಸ್ ಇದಕ್ಕೂ ಆರೋಪಗಳಿಗೂ ಇದಕ್ಕೂ ಉರುಳಿಲ್ಲ ಅನ್ನುವಂತಹ ವರದಿಯನ್ನು ಏನಾದರೂ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ, ಯುವತಿಯ ಪರ ವಕೀಲರಾಗಿರ್ಬೋದು ಮತ್ತು ಯುವತಿ ಅದನ್ನು ಮತ್ತೆ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವುದಕ್ಕೆ ಒಂದು ಆಪ್ಷನ್ಸ್ಗಳಿರುತ್ತೆ, ಆ ಆಪ್ಷನ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯುವತಿ ಪರ ವಕೀಲರು ಮತ್ತು ಯುವತಿ ನಡ್ಕೋಬೋದು ಅಂತಲೇ ಹೇಳ್ಬೋದು. ಆದರೆ ಪ್ರಮುಖವಾಗಿ ಇಲ್ಲಿ ಎರಡು ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಸಂತ್ರಸ್ತ ಯುವತಿ ಕೊಟ್ಟಂತಹ ಕಬ್ಬನ್ ಪಾರ್ಕ್ನಲ್ಲಿ ಕೊಟ್ಟಂತಹ ಒಂದು ಅತ್ಯಾಚಾರ ಪ್ರಕರಣ, ಮತ್ತೊಂದು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಏನು ಬ್ಲ್ಯಾಕ್ ಮೇಲ್ ಕೇಸ್ ಆಗಿರ್ಬೋದು, ಆ ಎರಡು ಪ್ರಕರಣಗಳಲ್ಲೂ ವರದಿಯನ್ನು ಕೊಡ್ತಾ ಇಲ್ಲ. ಕೇವಲ ಯುವತಿ ಕೊಟ್ಟಿರುವಂತಹ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖಾ ವರದಿಯನ್ನು ಇದೀಗ SIT ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಅನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇದೇ ತಿಂಗಳ 31ನೇ ತಾರೀಕು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂತ ಹೇಳ್ಬೋದು. ಸಿಂಧೂರ ಪುಟ್ರಾಜು, ಈಗ ಏನಾದರೂ ಈಗ ಸಂತ್ರಸ್ತ ಯುವತಿ ಅಂತ ಹೇಳ್ತಾ ಇದ್ವಿ, ಈಗ ರಮೇಶ್ ಜಾರಕಿಹೊಳಿ ಅವ್ರನ್ನೇ ಸಂತ್ರಸ್ತ ಪಟ್ಟ ಕಟ್ಬಿಡ್ತಾ SIT ಏನಾದರೂ ಇದು ಹನಿ ಟ್ರ್ಯಾಪ್ ನೀವು ಹೇಳ್ದಂಗೆ ಹನಿ ಟ್ರ್ಯಾಪ್ ಪ್ರಕರಣ ಇದು ಅಂತ ಹೇಳಿ ಏನಾದರೂ ಮುಚ್ಚಾಕ್ಬಿಟ್ಟು ರಮೇಶ್ ಜಾರಕಿಹೊಳಿ ಅವ್ರನ್ನ ಸೇಫ್ ಗಾರ್ಡ್ ಮಾಡುವಂಥ ಕೆಲಸ ಏನಾದರೂ ಇಲಾಖೆಯಲ್ಲಿ ನಡೀತಾ ಇದೆಯಾ ಅಂತ. ಸಿಂಧೂರ, ಏನಂದರೆ ಪೊಲೀಸರು ತನಿಖೆಯನ್ನು ನಡೆಸಿದರೆ ಆ ತನಿಖೆಯ ವರದಿಯನ್ನು ಕೊಡ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ ಆಗಿರುತ್ತೆ, ಅಂದರೆ SIT ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಆ ಕೋರ್ಟನ್ನು ಆ ಏನು ವರದಿಯನ್ನು ಕೊಟ್ಟಿರ್ತಾರೆ ಆ ವರದಿಗೆ ಸಂಬಂಧಪಟ್ಟಂತಹ ಪೂರಕವಾದಂಥ ದಾಖಲೆಗಳನ್ನು ಒದಗಿಸ್ಕೋಬೇಕಾದಂತಹ ಅನಿವಾರ್ಯತೆಯು ಸಹ ಪೊಲೀಸರಿಗೆ ಇರುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಸಹ SIT ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟನ್ನು ಮಾಡ್ತಾರೆ. ಇದನ್ನು ಪರಿಶೀಲನೆಯನ್ನು ಮಾಡುವಂಥದ್ದು ವಾದ ಮತ್ತು ಪ್ರತಿವಾದಗಳನ್ನು ಮಾಡುವಂತಹ ಏನು ವಕೀಲರ ಮುಖಾಂತರವಾಗಿ ನ್ಯಾಯಾಧೀಶರು ಅದನ್ನು ಒಪ್ಕೊಳ್ತಾರೋ ಇಲ್ಲವೋ ಅನ್ನೋದನ್ನು ಗಮನಿಸ್ಕೋಬೇಕಾಗತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದಾಗತ್ತೆ, ಯಾಕೆಂದರೆ ಸಾಹುಕಾರರು ಏನು ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೊಟ್ಟಂತಹ ಹೇಳಿಕೆಗಳನ್ನೇ ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡು ಏನಾದರೂ SIT ಅಧಿಕಾರಿಗಳು ಒಂದು ತನಿಖಾ ವರದಿಯನ್ನು ರೆಡಿ ಮಾಡಿ ಏನಾದರೂ ಕೊಡ್ತಿದ್ದಾರಾ, ಅಥವಾ ಅದಕ್ಕೆ ಪೂರಕವಾದಂಥ ದಾಖಲೆಗಳೊಂದಿಗೆ SIT ಅಧಿಕಾರಿ ಕಂಪ್ಲೀಟ್ ಆದಂತಹ ವಿವರವಾದಂತಹ ಒಂದು ಡಿಟೇಲ್ಡ್ ವರದಿಯನ್ನು ಕೊಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ಸಿಂಧೂರ, ಥ್ಯಾಂಕ್ ಯು ಪುಟ್ರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.